ಸಭಾಧ್ಯಕ್ಷರೇ ಪ್ರತಾಪ್ ಸಿಂಹ ಅವರು ಹೇಳಿದ್ರು, ಓದ್ಸಲಿ ಮಾತಾಡಿದಾಗ ಸಲೀಂ ಅವರು ಅಡ್ಡ ಬಂದ್ರು ಅವ್ರಿಗೆ, ಅದಕ್ಕೆ ನಾನೇ ಹೇಳ್ಬಿಡ್ತೀನಿ. ಬಹಳ ಒಳ್ಳೆ ಮಾತುಗಳು ಹೇಳಿದ್ರು, ಯಾಕಂದ್ರೆ ಅವರು ನಾವೆಲ್ಲ ಒಂದೇ ಊರವರು, ಅದಕ್ಕೆ ಹೊಗಳ್ತಾ ಇದ್ದೀನಿ ಅಂತ ಹೇಳ್ಕೊಬೇಡಿ. ಅವ್ರ ಆಚಾರ ವಿಚಾರಗಳು ಏನು, ಅವ್ರ ಸಿದ್ಧಾಂತಗಳಿಗೆ ಅದಕ್ಕೆ ವಿರುದ್ಧ, ಅದು ಅವ್ರ ವೈಯಕ್ತಿಕವಾಗಿ ನಾನೇನು ವಿರುದ್ಧ ಇಲ್ಲ. ಆದ್ರೆ ಅವ್ರು ಹೇಳಿದ್ರು ಹರಿಪ್ರಸಾದ್ ಅವ್ರು ಹಿಂದೆ ಕೂತ್ಕೊಂಡಿದ್ರು ಇಲ್ಲಿಲ್ಲ ಅಂತೇಳಿ, ಈಗಲೂ ಸಹ ಹಿಂದೆ ಹೋಗ್ತೀನಿ, ಏನು ಯೋಚನೆ ಮಾಡ್ಬಿಡಿ, ಯಾಕಂದ್ರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಮುಂದೆ ಕೊಟ್ಟಿದ್ದಾರೆ ಅಂತಿಲ್ಲ, ಅಲ್ಲೇ ಕೂತ್ಕೊಳ್ತಾ ಇದ್ದೆ. ನೀವು ಅವ್ರು ಹೇಳಿರೋ ವಿಚಾರ ಏನಂದ್ರೆ, ಸಭಾಪತಿಗಳು ಒಂದೇ ನಿಮಿಷ, ನೀವು ಅಲ್ಲಿಂದ ಅಲ್ಲಿಗೆ ಹೋದ್ರಿ, ಅಲ್ಲಿ ಯಾಕೆ ಹೋದ್ರಿ, ನೀವು ಇಲ್ಲಿರ್ಬೇಕಾಯ್ತು ಅನ್ನೋದು ನಮ್ಮ ಕಳಕಳ ವಿನಂತಿ ಅಷ್ಟೇ, ಇನ್ನೇನಿಲ್ಲ. ಇಷ್ಟು ಹೋರಾಟ ಮಾಡಿದ್ರಿ, ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ನಮ್ಗೆಲ್ಲ ಸಲಹೆ ಕೊಡ್ತಾ ಇದ್ರಿ, ನಿಮ್ಗೆ ಯಾಕೆ ಈ ತರ ಪರಿಸ್ಥಿತಿ ಬಂತು, ನೀವು ಮುಂದೆ ಇರಬೇಕು ನಮ್ಗೆ ಅಂತ ಹೇಳಿ ವಿಚಾರ ಅಷ್ಟೇ. ನೋಡ್ರಿ ಅವ್ರಿಗಿರೋ ಗೌರವ ಬಹಳಷ್ಟು ಇದೆ, ನೀವು ಈ ತರ ಧೈರ್ಯ ಕೆಲಸ ಮಾಡಿ. ಶರಣ ಅವರೇ, ನಾನೊಬ್ಬ ಪೊಲಿಟಿಕಲ್ ಆಕ್ಟಿವಿಸ್ಟ್, ವ್ಯಾಪಾರ ಹಸ್ತ ಅಲ್ಲ. ನೀವು ಭಾರತೀಯ ಜನತಾ ಪಾರ್ಟಿಯವರು ಸಮ್ಮಿಶ್ರ ಸರ್ಕಾರ ಸಮ್ಮಿಶ್ರವಾಗಿದ್ದೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೀವು ಮಾತಾಡಬೇಕು ನಿಜ, ಮಾತಾಡಿ ತಪ್ಪೇನಿಲ್ಲ. ಆದ್ರೆ ಅವ್ರು ಹೇಳಿದ ನಿಮ್ಮ ಜೊತೆಯಲ್ಲಿ ಬೆಂಗಳೂರು ದಕ್ಷಿಣ ಭಾಗದಲ್ಲಿ ಎಂಪಿ ನಿಂತಾಗ ನಿಮ್ಮ ಜೊತೆಯಲ್ಲಿ ಬಂದು ಕ್ಯಾನ್ವರ್ಸ್ ಮಾಡಿಲ್ವಾ, ಎಲ್ಲ ಕಡೆ ಓಡಾಡಿ? ಅಲ್ಲ ನೀವ್ ಯಾಕೆ ಹಿಂಗೆ ಹೇಳ್ತೀರಿ? ತಪ್ಪು ಹೇಳ್ತಾಳೆ. ಅಲ್ಲ ನಿಮ್ ಪರವಾಗಿ ಇದೀವಿ ಅಂತ ಹೇಳಿದೆ ನಾನು. ನಾನು ಹೇಳಿದ್ದು ಇಬ್ರು ಒಟ್ಟಿಗಿದ್ದೀರಿ, ನೀವು ಅವ್ರನ್ನ ಡಿಫೆಂಡ್ ಮಾಡ್ಬೇಕು ಮಾಡ್ತಾ ಇದ್ರ, ತಪ್ಪೇನಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಿಮ್ಮನ್ನ ಹೊಗಳ್ತಾ ಇದ್ದೀನಿ, ಅದನ್ನು ಕೇಳ್ತಾ ಇಲ್ವಲ್ಲ ನೀವು. ಪ್ರಯೋಜನ ಇಲ್ಲ, ನಾವಿದ್ರೆ ಪ್ರಯೋಜನ, ಅವರ ಪಕ್ಷದವರು ಅವ್ರ ಜೊತೆಗಿದ್ರೆ ಪ್ರಯೋಜನ. ನಾನು ಯಾಕೆ ಕೇಳಿ, ನಾನು ರಾಜಕಾರಣದಲ್ಲಿ ಇದ್ದವನು, ಸುಮಾರು ನಾನು 49 ವರ್ಷ ಆಯ್ತು ಈ ಪಕ್ಷದಲ್ಲಿ. ಈ ರಾಜಕಾರಣದಲ್ಲಿ ಇದ್ದಾಗ ವಿರೋಧ ಪಕ್ಷದವರಿಂದ ನನಗೇನು ತೊಂದರೆ ಆಗಿಲ್ಲ. ಇಡಿ ಆಗಲಿ ಐಬಿ ಆಗಲಿ ಇದೇನು ರೈಡ್ ಆಗಿಲ್ಲ ನನಗೇನಾದರೂ. ರಾಜಕೀಯದಲ್ಲಿ ಸ್ನೇಹಿತರು ಅಂತ ಇಟ್ಕೊಂಡಿದ್ರು ನೋಡಿ, ಅವ್ರು ಬೆನ್ಗ್ ಆಗ್ತಾರೆ ನೋಡಿ ಚೂರಿ, ಅದನ್ನ ತಡ್ಕೊಂಡಿರೋದು. ಸ್ನೇಹಿತರು ಅಂತ ಹೇಳ್ಬೇಡಿ, ಅಲ್ಲಲ್ಲ ಅದ್ರ ಪದ ಇದೆಯಲ್ಲ ಹಿತಶತ್ರು ಅಂತ ಹೇಳಿ. ಹರಿಪ್ರಸಾದ್ ಸರ್ ನಿಮಗೆ ಎಷ್ಟು ನೋವಾಗ್ತಾ ಇರ್ಬೋದು ಈ ಸತ್ಯವನ್ನ ಹೇಳಕ್ಕೆ ಅಂತ ನಮಗೆ ಬಹಳ ನೋವಾಗ್ತಾ ಇದೆ. ಎಷ್ಟು ನೋವಾಗಿರ್ಬೋದು ನಿಮಗೆ ಎತ್ತಿದ ಕೈ ರವಿಕುಮಾರ್ ಅದನ್ನೇ ಸರ್ವಣ್ಣ ಇಟ್ಟು ಇಲ್ಲಿರ್ಬೇಕು ಅಂತ ಹೇಳಿದ್ರೆ ಬಿಟ್ರೆ ಇದನ್ನ ಈ ಮನದಾಳದ ನೋವಿದೆಯಲ್ಲ, ರಾಜಕೀಯ ಮನದಾಳದ ಹೃದಯಾಂತರಾಳದ ನೋವನ್ನ ನೀವು ವ್ಯಕ್ತಪಡಿಸತಕ್ಕಂತ ಸಂದರ್ಭದಲ್ಲಿ ಅದು ರವಿಕುಮಾರ್ ಅಂತ ಅವರಿಲ್ಲಿ ಹೇಳಿದ್ದು ಕಲ್ ಒಗಿತಾವ್ ಅಲ್ಲಿ ಎತ್ತಾಳ ನೋಡಿದಿರಾ ಈಗ ಮಾನ್ಯ ಸಭಾಪತಿಗಳೇ, ಚೂರಿ ಹಾಕುವುದು ಮತ್ತು ಹಾಕಿಸಿಕೊಳ್ಳುವುದು, ಚೂರಿಯನ್ನು ರಾಜಕಾರಣದಲ್ಲಿ ಚೂರಿ ಹಾಕುವುದು ಹಾಕಿಸಿಕೊಳ್ಳುವುದೇ ರಾಜಕಾರಣ. ನೋಡಿ ಮೇಡಮ್, ರವಿಕುಮಾರ್ ಅವರೇ ಸರಿಪಡಿಸಿ ಮೊದಲಲ್ಲಿ ಬಾಯ್ಕಾಟ್ ಮಾಡ್ತಿದ್ದಾರೆ. ಸಭಾಧ್ಯಕ್ಷರೇ, ರಾಜಕೀಯ ನಿಂತ ನೀರಲ್ಲ. ಕೇಳಿ ಸ್ವಲ್ಪ ರಾಜಕೀಯ ಕೇಳಿ. ರಾಜಕೀಯ ನಿಂತ ನೀರಲ್ಲ, ಅರಿತಾ ಹೋಗ್ತಾ ಇರುತ್ತೆ. ನಾನು ನನ್ನ ಜೀವನದಲ್ಲಿ ಬಹಳಷ್ಟು ನೋಡಿದ್ದೀನಿ. ಆದ್ರೆ ಹೋದಾಗ ನಾವೆಲ್ಲಾದ್ರೂ ಹೋದಾಗ ರಾಜ್ಯಸಭಾದಲ್ಲಿ ಇದ್ದಾಗ ಏನ್ ಕಲ್ತೆ ಅಂದ್ರೆ ಇದನ್ನೇ ಕಲ್ತಿರ್ತಕ್ಕಂಥ. ಅಲ್ಲಿ ನಾವು ವಿರೋಧ ಪಕ್ಷದವರು ಸಹ ಭಾಷಣ ಮಾಡುವಾಗ ಕೆಲವು ವೆಟ್ರನ್ ಲೀಡರ್ಸ್ ಇದ್ರು, ಅವರೆಲ್ಲ ಭಾಷಣ ಮಾಡುವಾಗ ಅವ್ರು ಕಮ್ಯುನಿಸ್ಟ್ ಪಾರ್ಟಿಯವರು, ನಿಮ್ಮ ಜನಸಂಘದವರು, ಅದು RJD ಅವರು ಇರ್ಬೋದು ಅಥವಾ SP ಅವರು, ಇವರೆಲ್ಲ ಭಾಷಣ ಮಾಡುವಾಗ ಆ ಭಾಷಣ ಕೇಳಕ್ ನಾವು ಮುಂದೆ ಹೋಗ್ತಾ ಇದ್ವಿ. ಯಾಕಂದ್ರೆ ಕಲಿಯೋದು ಬಹಳ ಇರುತ್ತೆ, ಆದ್ರಿಂದ ತಮ್ಮಿಂದನೂ ನಾನು ಕಲಿಯೋದು ಬಹಳ ಇದೆ. ನಮ್ಮ ಮರಿತಿಬ್ಬೇಗೌಡರಿಂದನೂ ಕಲಿಯೋದಿದೆ ಈ ಸದನದಲ್ಲಿ ನಾವು ಬಂದ ಮೇಲೆ.